Hello students, welcome to Soil Study Circle. Today I would like to teach a topic called as marginal costing for the 6th semester BCom for cost management. So let us understand marginal costing. Let me tell you what is marginal and what is costing. See, already we understood, we studied in the 4th semester and 5th semester what is cost and what is cost accounting. See, cost is nothing but aggregate expenditure incurred in producing a good or a service. That means the total expenses incurred in producing a good or a service. Adaratha, total expenses agutte ondu vastuvanna tayar madbekadre tagiluvantaha ella kharchugalanna total madidre baro antadanna cost anta heltini. Hagadre what is costing? See, costing is nothing but a method of ascertaining the cost. What is that method of ascertaining the cost? Yava method alli ondu vastuvanna tayar madbekadre ತಗಲುವಂತಹ ಖರ್ಚುಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದನ್ನ ನಾವು ಕಾಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಕಾಸ್ಟ್ಗೂ ಕಾಸ್ಟ್ ಅಕೌಂಟಿಂಗ್ ಕಾಸ್ಟಿಂಗ್ಗೂ ಡಿಫರೆನ್ಸ್ ಏನಪ್ಪ ಅಂದ್ರೆ, ಕಾಸ್ಟ್ ಅಂತ ಹೇಳಿದ್ರೆ ಒಂದು ವಸ್ತುವನ್ನ ತಯಾರು ಮಾಡಬೇಕಾದ್ರೆ ತಗಲುವಂತ ಖರ್ಚುಗಳು, ಕಾಸ್ಟಿಂಗ್ ಅಂತ ಹೇಳಿದ್ರೆ ಆ ವಸ್ತು ತಗಲುವಂತ ಖರ್ಚುಗಳನ್ನ ಯಾವ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಈಗ ನಾವು ಮಾರ್ಜಿನಲ್ ಅಂದ್ರೆ ಏನು ಅಂತ ನೋಡೋಣ. ಮಾರ್ಜಿನಲ್ ಈಸ್ ನಥಿಂಗ್ ಬಟ್ ಅಡಿಷನಲ್ ಅಂತ ಹೇಳ್ತೀವಿ. ಅಡಿಷನಲ್ ಅಂದ್ರೆ ಏನು? ಎಕ್ಸ್ಟ್ರಾ ಅಂದ್ರೆ ಒಂದು ಎಕ್ಸ್ಟ್ರಾ ವಸ್ತುವನ್ನ, ವೆನ್ ಯು ವಾಂಟ್ ಟು ಮ್ಯಾನುಫ್ಯಾಕ್ಚರ್ ಅನ್ ಎಕ್ಸ್ಟ್ರಾ ಯೂನಿಟ್ ಆಫ್ ಎ ಗುಡ್ ಆರ್ ಅನ್ ಅಡಿಷನಲ್ ಯೂನಿಟ್ ಆಫ್ ಎ ಗುಡ್, ಹೌ ಮಚ್ ಕಾಸ್ಟ್ ಯು ಇನ್ಕರ್, ಹೌ ಮಚ್ ಎಕ್ಸ್ಪೆಂಡಿಚರ್ ಯು ಇನ್ಕರ್ಡ್ ಇನ್ ಪ್ರೊಡ್ಯೂಸಿಂಗ್ ದಟ್ ಎಕ್ಸ್ಟ್ರಾ ಯೂನಿಟ್. ಸೇ ಫಾರ್ ಎಕ್ಸಾಂಪಲ್, 100 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು. 100 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ನನಗೆ 10,000 ರೂಪಾಯಿ ಖರ್ಚಾಯಿತು ಅಂತ ಇಟ್ಕೊಳ್ಳಿ. ಹಾಗಾದ್ರೆ 101ನೇ ಯೂನಿಟ್, ದಟ್ ಈಸ್ 101 ಯೂನಿಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ? ವಾಟ್ ಈಸ್ ದ ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಆರ್ ಕಾಸ್ಟ್ ಐ ಇನ್ಕರ್ ಇನ್ ಮ್ಯಾನುಫ್ಯಾಕ್ಚರಿಂಗ್ 101 ಯೂನಿಟ್? ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದನ್ನೇ ಮಾರ್ಜಿನಲ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಸರ್, ಇದೇನು ಸರ್, ಇದು ತುಂಬಾ ಈಸಿ ಅಲ್ವಾ? 10,000ಕ್ಕೆ 10,000 ರೂಪಾಯಿ 100 ಯೂನಿಟ್ ಗಾವೆ, 101ನೇ ಯೂನಿಟ್ ಎಷ್ಟಾಗುತ್ತೆ? 10,100 ರೂಪಾಯಿ ಆಗುತ್ತೆ, ಹೌದೋ ಇಲ್ಲೋ? ಆದ್ರೆ ದಟ್ ಈಸ್ ರಾಂಗ್, ಬಿಕಾಸ್ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಕೆಲವು ಅಸಂಪ್ಷನ್ಸ್ ಇದೆ. ಇನ್ ಮಾರ್ಜಿನಲ್ ಕಾಸ್ಟಿಂಗ್ ದೇರ್ ಆರ್ ಸರ್ಟನ್ ಅಸಂಪ್ಷನ್ಸ್. ವಾಟ್ ಆರ್ ದೋಸ್ ಅಸಂಪ್ಷನ್ಸ್? See, for the purpose of marginal costing, the cost is divided into variable cost and fixed cost. What are those? Variable cost and fixed cost. Then, what is variable cost? What is fixed cost? Variable cost are those costs which are directly varies, which directly proportionately changes or increase or decreases if you produce more or less. ಅಂದ್ರೆ ಹೆಚ್ಚು ವಸ್ತುಗಳನ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಹೆಚ್ಚು ಎಕ್ಸ್ಪೆನ್ಸಸ್ ಆಗುತ್ತೆ, ಕಡಿಮೆ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಕಡಿಮೆ ಎಕ್ಸ್ಪೆನ್ಸಸ್ ಆಗುತ್ತೆ. ಹಾಗಾದ್ರೆ ಸರ್, ವಾಟ್ ಆರ್ ದೋಸ್ ವೇರಿಯಬಲ್ ಕಾಸ್ಟ್? ಇದರಲ್ಲಿ ವೇರಿಯಬಲ್ ಕಾಸ್ಟ್ ಅಲ್ಲಿ ಮೇಜರ್ ಆಗಿ ಬರ್ತಕ್ಕಂಥದ್ದು ಯಾವ್ದಾವ್ದು? ಮೆಟೀರಿಯಲ್ ಆಗಿರ್ಬೋದು, ದಟ್ ಈಸ್ ಡೈರೆಕ್ಟ್ ಮೆಟೀರಿಯಲ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು, ಅಥವಾ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಇದನ್ನೇ ವೇರಿಯಬಲ್ ಓವರ್ ಹೆಡ್ಸ್ ಅಂತ ಕರೀತೀವಿ. ಅಂದ್ರೆ ಈಗ ಮೆಟೀರಿಯಲ್, ಫಾರ್ ಎಕ್ಸಾಂಪಲ್, 100 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಸ್ಯೂಮ್ ದಟ್ ಒಂದು ಥಿಂಗ್ ದಟ್ 100 ಕೆಜಿ ಮೆಟೀರಿಯಲ್ ಬೇಕಾಗುತ್ತೆ. 101ನೇ ಯೂನಿಟ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ 100 ಕೆಜಿ ಸಾಕಾಗುತ್ತಾ? ಖಂಡಿತ ಸಾಕಾಗಲ್ಲ. ಹಾಗಾದ್ರೆ ನಾವು 1 ಕೆಜಿ ಎಕ್ಸ್ಟ್ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಕಾಸ್ಟ್ ಏನಾಯ್ತು? 100 ಕೆಜಿ ಮೆಟೀರಿಯಲ್ಗೆ 100 ಯೂನಿಟ್ಸ್ ಆಗುತ್ತೆ, 101ನೇದಕ್ಕೆ 101 ಕೆಜಿ ಮೆಟೀರಿಯಲ್ ಬೇಕಾಗುತ್ತೆ. ಎಕ್ಸ್ಪೆನ್ಸಸ್ ಏನಾಯ್ತು, ಕಾಸ್ಟ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ಅದೇ ತರ ಲೇಬರ್ ಕೂಡ ಅಷ್ಟೇ.
ಈಗ 100 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ನನಗೆ 5 ಜನ ಲೇಬರ್ ಬೇಕಾಗ್ತಾರೆ. ಸಪೋಸ್ ನಾನು 200 ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಡೆಫಿನೆಟ್ ಆಗಿ ನನಗೆ 10 ಜನ ಲೇಬರ್ ಬೇಕಾಗ್ತಾರೆ. ಆಗ ಲೇಬರ್ ಕಾಸ್ಟ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸಪೋಸ್ ನಾನು 100 ಯೂನಿಟ್ ಅಲ್ಲ 50 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ, ಆಗ ನನಗೆ ಬರೀ 3 ಜನ ಲೇಬರ್ ಆದ್ರೆ ಸಾಕು, ಆಗ ಅದ್ರ ಕಾಸ್ಟ್ ಏನಾಯ್ತು? ಕಡಿಮೆ ಆಯ್ತು. ಅಂದ್ರೆ ನೀವು ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಕಡಿಮೆ ಆದ್ರೆ ಕಡಿಮೆ ಆಗುತ್ತೆ. ಅದೇ ತರಾನೇ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ವೇರಿಯಬಲ್ ಓವರ್ ಹೆಡ್ಸ್. ಈಗ ಮಷಿನ್ ನಾವು ರನ್ ಮಾಡ್ತೀವಿ, ಜಾಸ್ತಿ ಹೊತ್ತು ರನ್ ಮಾಡಿದಾಗ ಖಂಡಿತ ಪವರ್ ಎಲೆಕ್ಟ್ರಿಸಿಟಿ ಜಾಸ್ತಿ ಬೇಕಾಗುತ್ತೆ. ಸೊ ಅದಕ್ಕೆ ಇಂಥವನ್ನೆಲ್ಲ ನಾವೇನಂತ ಹೇಳ್ತೀವಿ? ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಸಿ ವೇರಿಯಬಲ್ ಕಾಸ್ಟ್ ಆರ್ ದೋಸ್ ಕಾಸ್ಟ್ ವಿಚ್ ವೇರೀಸ್ ಇನ್ ರೆಸ್ಪೆಕ್ಟ್ ಆಫ್ ದ ಯೂನಿಟ್ಸ್ ಯು ಪ್ರೊಡ್ಯೂಸ್. The units you produce, that means if you produce more, you incur more. If you produce less, you incur variable expenses as less. So this is about variable cost. Say for example, fixed cost. And the yenu. Fixed cost is remain same. Fixed cost will be remain constant if you produce more or less number of goods. ಅಂದ್ರೆ ಹೆಚ್ಚು ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ಕಡಿಮೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ಒಂದೊಂದ್ಸರಿ ಏನು ಮ್ಯಾನುಫ್ಯಾಕ್ಚರ್ ಮಾಡದೇ ಇದ್ರೂ ಕೂಡ ನಿಮ್ಗೆ ಫಿಕ್ಸ್ಡ್ ಕಾಸ್ಟ್ ಬಂದೇ ಬರುತ್ತೆ. ಅಂತದ್ ಯಾವ್ದಾವ್ದು ಇರ್ಬೋದು? ಸೇ ಫಾರ್ ಎಕ್ಸಾಂಪಲ್ ರೆಂಟ್ ಆಗಿರ್ಬೋದು. ಸಪೋಸ್ ಇಫ್ ಐ ಆಮ್ ಡೂಯಿಂಗ್ ಮೈ ಬಿಸ್ನೆಸ್ ಇನ್ ಎ ರೆಂಟೆಡ್ ಪ್ರಿಮೈಸಸ್, ಐ ಹ್ಯಾವ್ ಟು ಪೇ ರೆಂಟ್. ಹ್ಯಾವ್ ಟು ಪೇ ರೆಂಟ್ ಇಫ್ ಐ ಪ್ರೊಡ್ಯೂಸ್ 100 ಯೂನಿಟ್ಸ್ ಆರ್ 200 ಯೂನಿಟ್ಸ್ ಆರ್ 1000 ಯೂನಿಟ್ಸ್, ರೆಂಟ್ ವಿಲ್ ಬಿ ಸೇಮ್. ಸ್ಯಾಲರಿ ಟು ದ ಎಂಪ್ಲಾಯೀಸ್ ಲೈಕ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಇವೆಲ್ಲ ಕೂಡ ಏನಾಗಿರುತ್ತೆ ಅಂದ್ರೆ ಎಕ್ಸ್ಪೆನ್ಸಸ್ ಅಷ್ಟೇ ಇರುತ್ತೆ. ನೀವು ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ಕಡಿಮೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ಎಕ್ಸ್ಪೆನ್ಸಸ್ ಅಲ್ಲಿ ಏನೋ ಚೇಂಜಸ್ ಆಗೋದಿಲ್ಲ, ಫಿಕ್ಸ್ ಕಾಸ್ಟ್ ಏನಾಗಿರುತ್ತೆ ಅಷ್ಟೇ ಇರುತ್ತೆ. ಸೊ ದಟ್ ಈಸ್ ವಾಟ್ ಕಾಲ್ ಇಟ್ ಎಸ್ ಎ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಮಾರ್ಜಿನಲ್ ಕಾಸ್ಟಿಂಗ್ ಪರ್ಪಸ್ ಗೋಸ್ಕರ ಈ ಅಸಂಪ್ಷನ್ ಮಾಡದೇ ಇದ್ರೆ ವಿ ಕೆನಾಟ್ ಪ್ರೂವ್ ಮಾರ್ಜಿನಲ್ ಕಾಸ್ಟಿಂಗ್ ಆಸ್ ಎ ಗುಡ್ ಟೆಕ್ನಿಕ್ ಅಂತ ಹೇಳ್ತೀವಿ. Because this is a technique of costing. It is not a method of costing. Marginal costing is a technique of costing. ಈ ಟೆಕ್ನಿಕ್ ಆಫ್ ಕಾಸ್ಟಿಂಗ್ ಗೆ ಕಾಸ್ಟ್ ವೇರಿಯಬಲ್ ಮತ್ತೆ ಏನ್ ಮಾಡ್ತೀವಿ? ಫಿಕ್ಸ್ ಕಾಸ್ಟ್ ಆಗಿ ಡಿವೈಡ್ ಮಾಡ್ತೀವಿ. ಈಗ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸಮ್ ಮೋರ್ ಟಾಪ್. ವಾಟ್ ಈಸ್ ದಟ್ ಸರ್? ವಾಟ್ ಈಸ್ ದ ಪರ್ಪಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಮಾರ್ಜಿನಲ್ ಕಾಸ್ಟಿಂಗ್? ಸಿ ದೇರ್ ಶುಡ್ ಬಿ ಸಮ್ ಪರ್ಪಸ್. Why we have to understand, why we have to study marginal costing? See, 100 units manufacture madodukke 1000 rupay aadre 101ne manufacture madbekadre est agutte andre estimate maartta idvi. See, whenever we are estimating or predicting or projecting, definite age adana naavu method anta kariyalla, adana technique anta kariyidivi. ಮೆಥಡ್ ಅಲ್ಲಿ ಏನ್ ಮಾಡ್ತಾ ಇದ್ವಿ? ಈಗ ಪ್ರೋಸೆಸ್ ಕಾಸ್ಟಿಂಗ್ ಮಾಡಿದ್ವಿ, ಕಾಂಟ್ರಾಕ್ಟ್ ಕಾಸ್ಟಿಂಗ್ ಮಾಡಿದ್ವಿ, ಅಲ್ಲಿ ಎಲ್ಲ ಗೊತ್ತಿರುತ್ತೆ ನಮ್ಗೆ. ಅಲ್ಲಿ ಏನು ಹೊಸದಾಗಿ ಏನ್ ಕನ್ನಡಕ್ಕೆ ಹೋಗೋದಿಲ್ಲ, ಹೌದಾ? ಅಲ್ಲಿ 100 ಯೂನಿಟ್ ಇಷ್ಟ ಆಗುತ್ತೆ, 1 ಯೂನಿಟ್ ಇಷ್ಟ ಆದ್ರೆ 100 ಯೂನಿಟ್ ಎಷ್ಟ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಬಟ್ ಇದು ಟೆಕ್ನಿಕ್ ಆಫ್ ಕಾಸ್ಟಿಂಗ್, ಕಾರಣ ಇಷ್ಟೇ, ವೆರಿ ಸಿಂಪಲ್. ನಾವು ಇಲ್ಲಿ ಎಕ್ಸ್ಟ್ರಾ ಯೂನಿಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಅದನ್ನ ನಾವು ಎಸ್ಟಿಮೇಟ್ ಮಾಡ್ತೀವಿ. ಈಗ ಈ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಏನೇನ್, ವಾಟ್ ಈಸ್ ದ ನೀಡ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಮಾರ್ಜಿನಲ್ ಕಾಸ್ಟಿಂಗ್? ಸಿ ಮಾರ್ಜಿನಲ್ ಕಾಸ್ಟಿಂಗ್ ಇಂದ ನಾವು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನ ನೋಡ್ಬೋದು. ಏನದು ಅಂತ ಹೇಳಿದ್ರೆ, ವಿ ಕ್ಯಾನ್ ಫೈಂಡ್ ಔಟ್ ಬ್ರೇಕ್ ಈವನ್ ಪಾಯಿಂಟ್. ಸರ್, ವಾಟ್ ಈಸ್ ದಿಸ್ ಬ್ರೇಕ್ ಈವನ್ ಪಾಯಿಂಟ್? ಬ್ರೇಕ್ ಈವನ್ ಪಾಯಿಂಟ್ ಅಂದ್ರೆ ಏನು? Break even point is a point where your total expenses or total cost is equals to your total revenue or total sales. Andre neevu eshtu total cost agirutte astike neevu maadre alli no profit no loss situation barute. Adike in simple agi helbeku andre break even point is a point where there is no profit no loss situation anta helthi. ಅಂದ್ರೆ ಒಬ್ಬ ಮ್ಯಾನುಫ್ಯಾಕ್ಚರರ್ ಗೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ, ನೀವು ಯಾವ ಸ್ಟೇಜ್ ಅಲ್ಲಿ, ಯಾವ ಪಾಯಿಂಟ್ ಅಲ್ಲಿ ನಿಮ್ಗೆ ಪ್ರಾಫಿಟ್ಟು ಬರಲ್ಲ ಲಾಸು ಬರಲ್ಲ ಅಂತ ಗೊತ್ತಾದಾಗ ಡೆಫಿನೆಟ್ ಆಗಿ ನೀವು ಎರಡನೇ ಆಬ್ಜೆಕ್ಟಿವ್ ಹೋಗ್ಬೋದು. ಏನದು ಎರಡನೇ ಆಬ್ಜೆಕ್ಟಿವ್ ಅಂತ ಹೇಳಿದ್ರೆ, ವಿ ಕ್ಯಾನ್ ಏಬಲ್ ಟು ಫಿಕ್ಸ್ ದ ಪ್ರಾಫಿಟ್. ನಮಗೆ ಎಷ್ಟು ಪ್ರಾಫಿಟ್ ಬೇಕು ಅಂತ ನಾವು ನಿರ್ಧಾರ ಮಾಡಬಹುದು ಮಾರ್ಜಿನಲ್ ಕಾಸ್ಟಿಂಗ್. ಮೂರನೇದು,
we can able to fix the sales. Sales is to marbeku. Iga na ishtu sales madadre no profit no loss bandaga. Definite aage nanu profit maadbekadre en maadthini sales ne increase maadkodu. ಹಾಗಾದ್ರೆ ನನಗೆ ಎಷ್ಟು ಸೇಲ್ಸ್ ಬೇಕು ಅಷ್ಟನ್ನ ನಾನು ಟಾರ್ಗೆಟ್ ಆಗಿ ಇಟ್ಕೊಳ್ಬಹುದು. ನನಗೆ ಸೇಲ್ಸ್ ಆಗಿ ಟಾರ್ಗೆಟ್ ಆಗಿ ಇಟ್ಕೊಂಡಾಗ ಡೆಫಿನೆಟ್ ಆಗಿ ಪ್ರಾಫಿಟ್ ಎಷ್ಟು ಬೇಕು ಅಂತ ಕೂಡ ನಾನು ಈಸಿಯಾಗಿ ಡಿಸೈಡ್ ಮಾಡಬಹುದು. ಸಿ ದಿಸ್ ಈಸ್ ದ ಮೇಜರ್ ಆಬ್ಜೆಕ್ಟಿವ್ ಆಫ್ ಮಾರ್ಜಿನಲ್ ಕಾಸ್ಟಿಂಗ್. ಸಿ ಮಾರ್ಜಿನಲ್ ಕಾಸ್ಟಿಂಗ್ ಆಬ್ಜೆಕ್ಟಿವ್ಸ್ ವೆರಿ ಸಿಂಪಲ್. ಈ ಮೂರು ಮೇಜರ್ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಒಂದು ಫೈಂಡ್ ಔಟ್ ದ ಬ್ರೇಕ್ ಇವನ್ ಪಾಯಿಂಟ್, ಎರಡನೇದು ಫಿಕ್ಸಿಂಗ್ ದ ಪ್ರಾಫಿಟ್ ಹೌ ಮಚ್ you are desiring the profit for in your business. If you are desiring so much of profit, definitely you can able to know what will be your sales for future also. So idanna find out madlikke marginal costing na we will going to use it. Idonde alla sakashtu objectives ide bcom level ge ee moor objectives adre sakagutte. hagadre namage ee marginal costing na understand madkolbekadre ನಮಗೆ ಯಾವ್ಯಾವ ಟೂಲ್ಸ್ ಇದೆ ಅಂತ ನೋಡೋಣ. ಯಾವ್ಯಾವ ಟೂಲ್ಸ್ ಇದೆ ಸೇ ಆ ಟೂಲ್ಸ್ ಹೋಗೋದಕ್ಕೆ ಮುಂಚೆ ನಾನು ವೇರಿಯಬಲ್ ಕಾಸ್ಟ್ ಮತ್ತೆ ಫಿಕ್ಸ್ಡ್ ಕಾಸ್ಟ್ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ವೇರಿಯಬಲ್ ಕಾಸ್ಟ್ ಮತ್ತೆ ಫಿಕ್ಸ್ಡ್ ಕಾಸ್ಟ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೇ ಫಾರ್ ಎಕ್ಸಾಂಪಲ್ ನನಗೆ ವೇರಿಯಬಲ್ ಕಾಸ್ಟ್ 5,000 rupees ಆಗಿದೆ, ಫಿಕ್ಸ್ಡ್ ಕಾಸ್ಟ್ 5,000 rupees ಆಗಿದೆ. ಎಷ್ಟು ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 1000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ. ಸೊ ಹಾಗಾದ್ರೆ ಟೋಟಲ್ ಕಾಸ್ಟ್ ಎಷ್ಟಾಯ್ತು ನನಗೆ ಅಂದ್ರೆ 10,000 rupees ಆಗಿದೆ. ಎಷ್ಟು ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 1000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ. ಸೇ ಫಾರ್ ಎಕ್ಸಾಂಪಲ್ ನನಗೆ 2000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು. 2000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನನಗೆ ಒಂದು ಯೂನಿಟ್ ಎಷ್ಟು ಆಗುತ್ತೆ ಅಂತ ನೋಡ್ತೀನಿ. ಈಗ 10,000 ಯೂನಿಟ್ಸ್ 10,000 ರೂಪಾಯಿ ಖರ್ಚಾಗಿದೆ. ಎಷ್ಟು 1,000 ಯೂನಿಟ್ಸ್ಗೆ. ಹಾಗಾದ್ರೆ ಒಂದು ಯೂನಿಟ್ ಎಷ್ಟ್ ಆಯ್ತು? 10 rupees ಖರ್ಚಾಯ್ತು. ಕರೆಕ್ಟ್ ಇಲ್ವೋ? ಹಾಗಾದ್ರೆ 2,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಂಗೆ ಟೋಟಲ್ ಎಷ್ಟಾಗುತ್ತೆ ಕಾಸ್ಟ್ ಅದು ಗೊತ್ತಿಲ್ಲ. ಆಗ ನಾನೇನ್ ಮಾಡ್ತೀನಿ ಅಂದ್ರೆ ವೇರಿಯಬಲ್ ಕಾಸ್ಟ್ 5,000 rupees ಇತ್ತು ಯಾವಾಗ? 1,000 ಯೂನಿಟ್ಸ್ಗೆ. ಆದ್ರೆ ನಾನು ಈಗ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ? 2,000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನನಗೆ ವೇರಿಯಬಲ್ ಕಾಸ್ಟ್ 2,000 ಯೂನಿಟ್ಸ್ಗೆ ಏನಾಯ್ತು? ಜಾಸ್ತಿ ಆಯ್ತು. ಹೌದಾ ಇಲ್ವಾ? ಯಾಕೆ ಅಂದ್ರೆ ವೇರಿಯಬಲ್ ಕಾಸ್ಟ್ ಅಂದ್ರೆ ಏನಂತ ಹೇಳಿದೀನಿ, ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಕಡಿಮೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿದೆ. ಆದ್ರೆ ಫಿಕ್ಸ್ ಕಾಸ್ಟ್ ಹಾಗಲ್ಲ ಅಲ್ವಾ? ಫಿಕ್ಸ್ ಕಾಸ್ಟ್ ಏನಾಗಿದೆ? 5,000 rupees ಇದೆ. ಎಷ್ಟು ಯೂನಿಟ್ಗೆ? 1,000 ಯೂನಿಟ್ಸ್ಗೆ. ಈಗ 2,000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಏನಾದ್ರೂ ಚೇಂಜಸ್ ಆಗುತ್ತಾ? ಖಂಡಿತ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಫಿಕ್ಸ್ ಕಾಸ್ಟ್ ವಿಲ್ ಬಿ ರಿಮೈನ್ ಸೇಮ್ ಇಫ್ ಯು ಮ್ಯಾನುಫ್ಯಾಕ್ಚರ್ ಮೋರ್ ಆರ್ ಲೆಸ್. ಹಾಗಾದ್ರೆ ಮೈ ಫಿಕ್ಸ್ ಕಾಸ್ಟ್ ವಿಲ್ ಬಿ ರಿಮೈನ್ ಸೇಮ್ ಆಸ್ 5,000. ದಟ್ ಮೀನ್ಸ್ ಮೈ ಟೋಟಲ್ ಕಾಸ್ಟ್ ವಿಲ್ ಬಿ 15,000. ಎಸ್ ಆರ್ ನೋ? ಎಸ್. ಹಾಗಾದ್ರೆ ಒಂದು ಯೂನಿಟ್ ಗೆ ಎಷ್ಟು ಖರ್ಚಾಯ್ತು? 15,000. ಎಷ್ಟು ಯೂನಿಟ್ ಆಗಿರೋದು? 2,000 ಯೂನಿಟ್ಸ್ಗೆ. 2,000 ಯೂನಿಟ್ಸ್ಗೆ ಅಂದ್ರೆ ಎಷ್ಟು ರೂಪಾಯಿ ಬಿತ್ತು? 7 rupees 50 paise ಪರ್ ಯೂನಿಟ್ ಆಯ್ತು. ಸಿ ಹಿಯರ್ ಇನ್ ಆರ್ಡರ್ ಟು ಪ್ರೊಡ್ಯೂಸ್ 1,000 ಯೂನಿಟ್ಸ್ ಡೆಫಿನೆಟ್ಲಿ ಯು ಇನ್ಕರ್ 10 rupees ಪರ್ ಯೂನಿಟ್. ಬಟ್ ಇಫ್ ಯು ಇನ್ಕ್ರೀಸ್ ಯುವರ್ ಪ್ರೊಡಕ್ಷನ್ ಕೆಪಾಸಿಟಿ ಟು 2,000 ಯೂನಿಟ್ಸ್, ಯುವರ್ ಕಾಸ್ಟ್ ಪರ್ ಯೂನಿಟ್ ಈಸ್ ಕಮಿಂಗ್ ಡೌನ್ ಟು 7 rupees 50 paise ಬಿಕಾಸ್ ದಿ ಫಿಕ್ಸ್ಡ್ ಕಾಸ್ಟ್ ಈಸ್ ಪ್ಲೇಯಿಂಗ್ ಎ ವೆರಿ ವೆರಿ ವೈಟಲ್ ರೋಲ್, ವೆರಿ ಇಂಪಾರ್ಟೆಂಟ್ ರೋಲ್. Okay, now let me tell you what are the different tools, okay, which we will going to use for understanding the marginal costing. Now let us understand what are the different tools in understanding the marginal costing. See, the first tool is calculation of break even point. Nan avagale helidini break even point andre yen anta helidini. It is a point where a situation of no profit, no loss. No profit, no loss situation. Anta helidre yav rithi calculate madabodu? One example kodu. Say for example, 1,000 units na manufacture madidre 1 rupay profit baralla, loss baralla anta tilkovana. 1,000 units na manufacture madidre 1 rupay profit baralla, loss baralla. Andre break even point anna naavu units alli calculate madabodu.
ಯಾವಾಗ ಬ್ರೇಕ್ ಇವನ್ ಪಾಯಿಂಟ್ಸ್ ನಾವು ಯೂನಿಟ್ಸ್ ಅಲ್ಲಿ ಮಾಡ್ತೀವಿ? ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಲ್ಲಿ ಮಾಡ್ತಕ್ಕಂಥದ್ದು ಒಂದೇ ಒಂದು ಸಂದರ್ಭದಲ್ಲಿ, ಯಾವಾಗ ಅಂತ ಹೇಳಿದ್ರೆ ನಿಮಗೆ ಫಾರ್ಮುಲಾ ಹೇಳಿದ್ರೆ ಗೊತ್ತಾಗುತ್ತೆ. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಸಿ, ಫಿಕ್ಸ್ಡ್ ಕಾಸ್ಟ್ ಈಸ್ ಡಿವೈಡೆಡ್ ಬೈ ಏನಂತ ಹೇಳಿದೆ, ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ದಟ್ ಮೀನ್ಸ್ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಯಾವಾಗ ಅಂದ್ರೆ, ನಮ್ಗೆ ಕೊಟ್ಟಿರುವಂತ ಪ್ರಾಬ್ಲಮ್ ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಸರ್ಕ್ಯೂಟ್ ಇರಬೇಕು, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಅಲ್ಲಿ ಕೊಟ್ಟಿದ್ರೆ ಮಾತ್ರ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಲ್ಲಿ ಮಾಡಕ್ಕಾಗುತ್ತೆ. ಅಂದ್ರೆ ಇಲ್ಲಿ ಈ ಫಾರ್ಮುಲಾಗೆ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಸಪೋಸ್ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ 1000 ಯೂನಿಟ್ಸ್ ಬಂತು ಅಂತ ಇಟ್ಕೊಳ್ಳಿ. ಅದರ ಅರ್ಥ ಏನು, ನೀವು 1000 ಯೂನಿಟ್ಸ್ ನ ಮಾರಿದ್ರೆ ಲಾಭನೂ ಬರಲ್ಲ ನಷ್ಟಾನು ಆಗಲ್ಲ. ಇಫ್ ಯು ಸೆಲ್ 1000 ಯೂನಿಟ್ಸ್ ಯು ಡೋಂಟ್ ಗೆಟ್ ಪ್ರಾಫಿಟ್ ನಾಟ್ ಲಾಸ್. ದಟ್ ಈಸ್ ವೈ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಟೂಲ್. ಸರ್, ಸಪೋಸ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿಲ್ಲ ಅಂತ, ಆವಾಗ ಏನ್ ಮಾಡೋದು ಸರ್? ಆವಾಗ ವೆರಿ ಸಿಂಪಲ್, ನಾವು ಎರಡನೇ ಫಾರ್ಮುಲಾಗ ಹೋಗ್ತೀವಿ. ಏನದು ಎರಡನೇ ಫಾರ್ಮುಲಾ ಅಂದ್ರೆ, ಬ್ರೇಕ್ ಈವನ್ ಪಾಯಿಂಟ್ ಇನ್ ರುಪೀಸ್ ಅಥವಾ ಸೇಲ್ಸ್ ಅಂತ ಕರೀತೀವಿ. ಬ್ರೇಕ್ ಈವನ್ ಪಾಯಿಂಟ್ ಇನ್ ರುಪೀಸ್ ಅಥವಾ ಸೇಲ್ಸ್ ಅಂತ ಕರೀತೀವಿ. ಅದನ್ನ ಯಾವ ರೀತಿ ಮಾಡೋದು, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಅಂತ ಕರಿತೀವಿ. ಸರ್, ವಾಟ್ ಈಸ್ ದಿಸ್ ಪಿವಿ ರೇಷಿಯೋ? ವನ್ ಬಿ ಕ್ಯಾಲ್ಕುಲೇಟ್ ಬ್ರೇಕ್ ಈವನ್ ಪಾಯಿಂಟ್ ಇನ್ ರುಪೀಸ್ ಅಂದ್ರೆ, ಯಾವಾಗ ಸೆಲ್ಲಿಂಗ್ ಪ್ರೈಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಅಲ್ಲಿ ಕೊಟ್ಟಿರಲ್ಲ ಅಂತ ಎಲ್ಲಾ ಪ್ರಾಬ್ಲಮ್ ನಾವ್ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಬ್ರೇಕ್ ಈವನ್ ಪಾಯಿಂಟ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ. ಹಾಗಾದ್ರೆ ಸರ್, ಪಿವಿ ರೇಷಿಯೋ ಅಂದ್ರೆ ಏನು, ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ನೋಡೋಣ. ಪಿವಿ ರೇಷಿಯೋ ಅಂತ ಹೇಳಿದ್ರೆ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಅಂತ ಹೇಳಿ. ಇದನ್ನ ನಾವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಎ ಪಿವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಅಂದ್ರೆ ಯಾವ ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ವೇರಿಯಬಲ್ ಕಾಸ್ಟ್ ರುಪೀಸ್ ಅಲ್ಲಿ ಕೊಟ್ಟಿರ್ತಾರೆ, ಅದು ಯೂನಿಟ್ ಅಲ್ಲಿ ಕೊಟ್ಟಿದ್ರು ಬೇಕಾದ್ರೂ ಮಾಡಬಹುದು, ಬಟ್ ರುಪೀಸ್ ಅಲ್ಲಿ ಕೊಟ್ಟಿದ್ರೆ ಡೆಫಿನೆಟ್ ಆಗಿ ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್ ಅಲ್ಲೇ ಮಾಡಬೇಕಾಗುತ್ತೆ. ಆಗ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಈ ಫಾರ್ಮುಲಾನ ಯೂಸ್ ಮಾಡಿ. ನಿಮ್ಗೆಲ್ಲರಿಗೂ ಒಂದು ಕ್ವಶನ್ ಕೇಳ್ತಾರೆ, ಏನು ಸರ್, ಸಪೋಸ್ ಪ್ರಾಬ್ಲಮ್ ನಲ್ಲಿ ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ, ಏನ್ ಮಾಡೋದು ಸರ್? ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ ಅಂದ್ರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಡೆಫಿನೆಟ್ ಆಗಿ ಪ್ರಾಬ್ಲಮ್ ನಲ್ಲಿ ಇನ್ನು ಬೇರೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಏನದು, ಪಿವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಅಂದ್ರೆ ಯಾವ ಪ್ರಾಬ್ಲಮ್ ಅಲ್ಲ ಅಂದ್ರೆ ವೇರಿಯಬಲ್ ಕಾಸ್ಟ್ ಕೊಟ್ಟಿರಲ್ಲ, ಪಿವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಎಲ್ಲ ಪ್ರಾಬ್ಲಮ್ಸ್ ಅನ್ನು ಏನೇನು ಕೊಟ್ಟಿರ್ತಾನೆ, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿರ್ತಾನೆ, ಪ್ರಾಫಿಟ್ ಕೊಟ್ಟಿರ್ತಾನೆ, ಸೇಲ್ಸ್ ಕೊಟ್ಟಿರ್ತಾನೆ, ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ಪಿವಿ ರೇಷಿಯೋ. ಕರೆಕ್ಟ್ ಅಲ್ವಾ? ಸೊ ಸರ್, ಇನ್ನೂ ಒಂದು ಕ್ವಶನ್, ಏನದು ಸರ್, ಸಪೋಸ್ ಪ್ರಾಬ್ಲಮ್ ನಲ್ಲಿ ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ, ಫಿಕ್ಸ್ ಕಾಸ್ಟ್ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ, ಆವಾಗ ಏನ್ ಮಾಡೋದು ನೋಡಿ, ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ, ಪ್ರಾಫಿಟ್ ಯಾವ್ದು ಫಿಕ್ಸ್ ಕಾಸ್ಟ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ, ಫಿಕ್ಸ್ ಕಾಸ್ಟ್ ಕೊಟ್ಟಿಲ್ಲ, ಆವಾಗ ಏನ್ ಮಾಡೋದು ಸರ್? ವೆರಿ ಸಿಂಪಲ್, ಇದು ಇದು ಕೊಟ್ಟಿಲ್ಲ ಅಂದ್ರೆ ಇನ್ನೇನೇನ್ ಕೊಟ್ಟಿರ್ತಾನೆ, ಪ್ರಾಫಿಟ್ ಕೊಟ್ಟಿದ್ದಾನ, ಸೇಲ್ಸ್ ಕೊಟ್ಟಿರ್ತಾನ? ಡೆಫಿನೆಟ್ ಆಗಿ ಆವಾಗ ನಾವು ಮೂರನೇ ಫಾರ್ಮುಲಾಗಿ ಹೋಗ್ತೀವಿ. ಏನದು ಮೂರನೇ ಫಾರ್ಮುಲಾ ಅಂದ್ರೆ, ಪಿವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100. ಅಂದ್ರೆ ಇದು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ನಾವು ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ 2 ವರ್ಷದ ಪ್ರಾಫಿಟ್ ಕೊಟ್ಟಿರ್ತಾನೆ, 2 ವರ್ಷದ ಸೇಲ್ಸ್ ಕೊಟ್ಟಿರ್ತಾನೆ. ಏನೇನ್ ಕೊಟ್ಟಿರ್ತಾನೆ, 2 ಇಯರ್ಸ್ ಪ್ರಾಫಿಟ್ ಕೊಟ್ಟಿರ್ತಾನೆ, 2 ಇಯರ್ಸ್ ಸೇಲ್ಸ್ ಕೊಟ್ಟಿರ್ತಾನೆ. ಆಗ ನಾವು ಆ 2 ಇಯರ್ಸ್ ಇಲ್ಲಿರೋ ಪ್ರಾಫಿಟ್ ನ ಡಿಫರೆನ್ಸ್ ಎಷ್ಟಿದೆ
ಅದನ್ನ ಚೇಂಜ್ ಇನ್ ಪ್ರಾಫಿಟ್ ಅಂತ ಹೇಳ್ತೀವಿ. ಆ 2 years ಅಲ್ಲಿ ಇರ್ತಕ್ಕಂತ ಡಿಫರೆನ್ಸ್ ಸೇಲ್ಸ್ ಏನಿದೆ ಅದನ್ನ ನಾವು ಚೇಂಜ್ ಇನ್ ಸೇಲ್ಸ್ ಅಂತ ಕರಿತೀವಿ. ಇಂಟು 100 ಮಾಡಿದ್ರೆ ಈಸಿಯಾಗಿ ನಮ್ಗೆ ಏನ್ ಬರುತ್ತೆ, ಪಿ ವಿ ರೇಷಿಯೋ ಬರುತ್ತೆ. ಐ ಥಿಂಕ್ ಎಲ್ಲರಿಗೂ ಗೊತ್ತಾಯ್ತು ಅನಿಸುತ್ತೆ. ಈಗ ಇನ್ನೊಂದು ಕ್ವಶನ್, ನನಗೆ ಎಲ್ಲ ಕ್ವಶನ್ ಬರ್ತಾ ಇದೆ, ನೀವೇನು ಕೇಳ್ತಾ ಇಲ್ಲ, ಆದರೂ ಪರವಾಗಿಲ್ಲ, ನಾನು ಎಲ್ಲಾ ಕ್ವಶನ್ಸ್ಗೂ ನಾನೇ ಆನ್ಸರ್ ಹೇಳ್ತೀನಿ. ಈಗ ಏನದು ಕ್ವಶನ್ ಸರ್, ಸಪೋಸ್ ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ಕೊಟ್ಟಿದ್ದಾನೆ, ಪ್ರಾಫಿಟ್ ಕೊಟ್ಟಿದ್ದಾನೆ, ಆದ್ರೆ ನಾವು ಪಿ ವಿ ರೇಷಿಯೋ ಐ ಮೀನ್ ಬ್ರೇಕ್ ಇವನ್ ಫೈಂಡ್ ಮಾಡ್ಬೇಕಾದ್ರೆ ಇಂಪಾರ್ಟೆಂಟ್ ಆಗಿ ನಮ್ಗೆ ಏನ್ ಬೇಕು, ಫಿಕ್ಸ್ಡ್ ಕಾಸ್ಟ್ ಬೇಕು. ಸಪೋಸ್ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಫಿಕ್ಸ್ ಕಾಸ್ಟ್ ಕೊಟ್ಟಿಲ್ಲ ಅಂದ್ರೆ ಏನ್ ಸರ್ ಮಾಡೋದು, ಕರೆಕ್ಟ್ ಇಲ್ಲೋ? ಈಗ ಫಿಕ್ಸ್ ಕಾಸ್ಟ್ ಕೊಟ್ಟಿಲ್ಲ, ಅವ್ನು ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ, ಏನ್ ಕೊಟ್ಟಿಲ್ಲ, ಫಿಕ್ಸ್ ಕಾಸ್ಟ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ಆಗ ನಾವು ಫಿಕ್ಸ್ ಕಾಸ್ಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ಸೊ ಡಿ, ಫಿಕ್ಸ್ ಕಾಸ್ಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಪ್ರಾಫಿಟ್ ಅಂತ ಕರಿತೀವಿ. ಅಂದ್ರೆ ಯಾವ್ದಾದ್ರು ಒಂದು ವರ್ಷದ ಸೇಲ್ಸ್ ಇಂಟು ಪಿ ವಿ ರೇಷಿಯೋ, ಇಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂತ ಪಿ ವಿ ರೇಷಿಯೋ ಮೈನಸ್ ಪ್ರಾಫಿಟ್. ಯಾಕೆಂದ್ರೆ ಇಲ್ಲಿ ಪ್ರಾಫಿಟ್ ಕೊಟ್ಟಿರ್ತಾನೆ, ಸೇಲ್ಸ್ ಕೊಟ್ಟಿರ್ತಾನೆ, ಪಿ ವಿ ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಸೊ ವಿತ್ ದ ಹೆಲ್ಪ್ ಆಫ್ ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಪ್ರಾಫಿಟ್, ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಫಿಕ್ಸ್ ಕಾಸ್ಟ್. ಸೊ ಇದರ ಒಂದು ಸಹಾಯದಿಂದ, ಹೆಲ್ಪ್ ಇಂದ, ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್. ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ತಿದೆ. ತುಂಬಾ ಫಾರ್ಮುಲಾಸ್ ಜಾಸ್ತಿ ಆಯ್ತು ಅನ್ಸುತ್ತೆ, ಆದ್ರೆ ದೇರ್ ಇಸ್ ನೋ ಅದರ್ ವೇ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ವಿ ಹ್ಯಾವ್ ಟು ಫಿಕ್ಸ್ ಅಂಡರ್ಸ್ಟ್ಯಾಂಡ್ ಅಂಡ್ ವಿ ಹ್ಯಾವ್ ಟು ಬೈ ಹರ್ಟ್ ದೀಸ್ ಫಾರ್ಮುಲಾಸ್, ವಿ ಹ್ಯಾವ್ ಟು ವರ್ಕ್ ಆನ್ ದೀಸ್ ಫಾರ್ಮುಲಾಸ್, ಬೇರೆ ಯಾವುದೇ ಚಾನ್ಸಸ್ ಇಲ್ಲ. ಈಗ ಸರ್ ಎರಡು ಫಾರ್ಮುಲಾ, ಮೇಜರ್ ಫಾರ್ಮುಲಾಸ್ ಹೇಳಿದ್ರಿ, ಇನ್ನು ಯಾವ್ದಾದ್ರು ಇದೆಯಾ? ಡೆಫಿನೆಟ್ ಆಗಿದೆ. ಸೇ ಫಾರ್ ಎಕ್ಸಾಂಪಲ್, ನಿಮ್ಗೆ ಕೆಲವು ಸರಿ ಕ್ವಶನ್ ಅಲ್ಲಿ ಈ ತರ ಕೇಳ್ತೇನೆ, ನಾನು 10 lakh rupees ಸೇಲ್ಸ್ ಮಾಡ್ಬೇಕಾದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಕೇಳ್ತೀನಿ. ಇನ್ನೊಂದ್ಸರಿ ಹೇಳ ಕ್ವಶನ್, 10 lakh rupees ಸೇಲ್ಸ್ ಮಾಡ್ಬೇಕಾದ್ರೆ ಪ್ರಾಫಿಟ್ ಎಷ್ಟು ಬರುತ್ತೆ ಸರ್ ಅಂತ ಕ್ಯಾಲ್ಕುಲೇಟ್ ಮಾಡುದು. ಇದು ಮೊದಲನೇ ಕ್ವಶನ್. ಎರಡನೇ ಕ್ವಶನ್ ಹೇಳ್ತೀನಿ, 50,000 ಪ್ರಾಫಿಟ್ ಮಾಡ್ಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡುದು? ಸಿ ಟು ಇನ್ ಆರ್ಡರ್ ಟು ಸೆಲ್ ಸೋ ಮಚ್, ವಾಟ್ ಇಸ್ ದ ಅಮೌಂಟ್ ಆಫ್ ಪ್ರಾಫಿಟ್ ರಿಕ್ವೈರ್ಡ್? ಇನ್ ಆರ್ಡರ್ ಟು ಅರ್ನ್ ಸೋ ಮಚ್ ಆಫ್ ಪ್ರಾಫಿಟ್, ವಾಟ್ ಇಸ್ ದ ಅಮೌಂಟ್ ಆಫ್ ಸೇಲ್ಸ್ ಯು ಹ್ಯಾವ್ ಟು ಮೇಕ್? ಸೊ ಇಷ್ಟು ಪ್ರಾಫಿಟ್ ಬೇಕಾದ್ರೆ ಸೇಲ್ಸ್ ಎಷ್ಟು ಮಾಡ್ಬೇಕು, ಇಷ್ಟು ಸೇಲ್ಸ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ, ಎರಡಕ್ಕೂ ಒಂದೇ ಫಾರ್ಮುಲಾ. ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಸೇಲ್ಸ್ ರಿಕ್ವೈರ್ಡ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಅಂತ ಕರೀತೀವಿ. ಅಂದ್ರೆ ಇಷ್ಟು ಸೇಲ್ಸ್ ಬೇಕಾದ್ರೆ ಎಷ್ಟು ಪ್ರಾಫಿಟ್ ಬೇಕು, ಫಿಕ್ಸ್ ಕಾಸ್ಟ್ ಕೊಟ್ಟಿರ್ತಾನೆ, ಪಿ ವಿ ರೇಷಿಯೋ ಕೊಟ್ಟಿರ್ತಾನೆ, ಅಥವಾ ಇಷ್ಟು ಡಿಸೈರ್ಡ್ ಪ್ರಾಫಿಟ್ ಬೇಕಾದ್ರೆ ಎಷ್ಟು ಪ್ರಾಫಿಟ್ ಸೇಲ್ಸ್ ಮಾಡಬೇಕು. ಎರಡಕ್ಕೂ ಎರಡೂ ಕ್ವಶನ್ಸ್ ಒಂದೇ ಫಾರ್ಮುಲಾ, ಸೇಲ್ಸ್ ಇಷ್ಟು ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬೇಕಾಗುತ್ತೆ, ಇಷ್ಟು ಪ್ರಾಫಿಟ್ ಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡಿ, ಎರಡು ಕ್ವಶನ್ಸ್ ಒಂದೇ ಫಾರ್ಮುಲಾ. ಓಕೆನಾ? ಈಗ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಅದನ್ನೇ ನಾನು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳ್ತೀನಿ. ಮಾರ್ಜಿನ್ ಆಫ್ ಸೇಫ್ಟಿ ಅಂದ್ರೆ ಏನು? ಮಾರ್ಜಿನ್ ಅಂದ್ರೆ ಪ್ರಾಫಿಟ್, ಪ್ರಾಫಿಟ್ ಮಾಡಬೇಕಾದ್ರೆ ಎಷ್ಟು ಸೇಫರ್ ಝೋನ್ ಅಲ್ಲಿ ಇರಬೇಕು ಅಂತ ಹೇಳಿ. ಅದಕ್ಕೆ ಫಾರ್ಮುಲಾ ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಆಕ್ಚುಯಲ್ ಆಗಿ ಎಷ್ಟು ಸೇಲ್ಸ್ ಮಾಡಿದ್ವಿ, ಆಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಈವನ್ ಸೇಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಎಷ್ಟು ಆಕ್ಚುಯಲ್ ಆಗಿ ಸೇಲ್ಸ್ ಮಾಡಿದ್ವಿ, ಎಷ್ಟು ಬ್ರೇಕ್ ಈವನ್ ಸೇಲ್ಸ್ ಆಗಿದೆ, ಅದರ ಡಿಫರೆನ್ಸ್ ನ ನಾವು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕರಿತೀವಿ. ಅರ್ಥ ಆಯ್ತು ಅನ್ಸುತ್ತೆ ನಿಮ್ಗೆಲ್ಲ. ಈಗ ಸಪೋಸ್ ಕೆಲವು ಪ್ರಾಬ್ಲಮ್ ಅಲ್ಲಿ ಆಕ್ಚುಯಲ್ ಸೇಲ್ಸ್ ಕೊಟ್ಟಿರೋದಿಲ್ಲ, ಆಕ್ಚುಯಲ್ ಸೇಲ್ಸ್ ಕೊಟ್ಟಿಲ್ಲ ಅಂದಾಗ ಮಾರ್ಜಿನ್ ಆಫ್ ಸೇಫ್ಟಿನ ಹೆಂಗ್ ಮಾಡ್ತೀರಾ? ಆಗ ಆ ಮಾರ್ಜಿನ್ ಆಫ್ ಸೇಫ್ಟಿನ ನಾನು ಈ ಫಾರ್ಮುಲಾದಲ್ಲಿ ಮಾಡ್ತೀನಿ, ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಅಂತ ಮಾಡ್ತೀನಿ. ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ, ಈ ಫಾರ್ಮುಲಾ ನಮಗೆ ಮಾರ್ಜಿನ್ ಆಫ್ ಸೇಫ್ಟಿ ಬರುತ್ತೆ. ಓಕೆ, ನಾವು ಈಗ ನಮಗೆ ಎಲ್ಲಾ ಫಾರ್ಮುಲಾಸ್ ಗೊತ್ತಾಯ್ತು, ಒಂದ್ಸರಿ ಜಸ್ಟ್ ರಿವಿಷನ್ ಹೇಳ್ತೀನಿ. ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ
ಒಂದು ಟೆಕ್ನಿಕ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಟೆಕ್ನಿಕ್ ಏನಪ್ಪ ಅಂದ್ರೆ, ನಾವು ಮಾರ್ಜಿನ್ ಆಫ್ ಕಾಸ್ಟಿಂಗ್ ತಿಳ್ಕೊಳ್ಬೇಕಂದ್ರೆ ಫಸ್ಟ್ ಬ್ರೇಕ್ ಇವನ್ ಪಾಯಿಂಟ್ ಗೊತ್ತಾಗ್ಬೇಕು. ಬ್ರೇಕ್ ಇವನ್ ಪಾಯಿಂಟ್ ಹೆಂಗ್ ಮಾಡ್ತೀವಿ? ಬ್ರೇಕ್ ಇವನ್ ಪಾಯಿಂಟ್ ನ ಎರಡು ತರ, ಯೂನಿಟ್ಸ್ ಅಲ್ಲಿ, ರುಪೀಸ್ ಅಲ್ಲಿ. ನಮ್ಗೆ ಕೊಟ್ಟಿರೋ ಕ್ವಶನ್ ಅಲ್ಲಿ ಸೆಲ್ಲಿಂಗ್ ಪ್ರೈಸು ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿದ್ರೆ ನಾವು ಇದೇ ಫಾರ್ಮುಲಾದಲ್ಲೇ ಮಾಡ್ತೀವಿ. ಇನ್ ಯೂನಿಟ್ಸ್ ಅಲ್ಲಿ ಕೊಟ್ಟಿಲ್ಲ ಅಂತೀವಿ, ಆಗ ಮಾತ್ರ ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಮಾಡ್ತೀವಿ. ಪಿ ವಿ ರೇಷಿಯೋ ಮಾಡಬೇಕಾದ್ರೆ ನಮಗೆ ಮೂರು ಆಲ್ಟರ್ನೇಟಿವ್ ಫಾರ್ಮುಲಾಸ್ ಇದೆ. ಯಾವ್ದು? ಪಿ ವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಅದೇ ವೇರಿಯಬಲ್ ಕಾಸ್ಟ್ ಗೊತ್ತಿರಬೇಕು. ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ ಅಂದಾಗ ಮಾತ್ರ ಯಾವ್ದಕ್ಕೆ ಹೋಗ್ತೀವಿ? ಎರಡನೇ ಆಲ್ಟರ್ನೇಟಿವ್. ಯಾವ್ದು? ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸಪೋಸ್ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ, ಫಿಕ್ಸ್ ಕಾಸ್ಟ್ ಕೊಟ್ಟಿಲ್ಲ, ಆಗ ಥರ್ಡ್ ಫಾರ್ಮುಲಾ ಏನದು? ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್. ಕರೆಕ್ಟ್ ಅಲ್ವಾ? ನೆಕ್ಸ್ಟ್, ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಫಿಕ್ಸ್ ಕಾಸ್ಟ್ ಕೊಟ್ಟಿಲ್ಲ, ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ, ಆದ್ರೆ ನಮಗೆ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ವೇರಿಯಬಲ್ ಐ ಮೀನ್ ಫಿಕ್ಸ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಫಿಕ್ಸ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋಕೆ ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಪ್ರಾಫಿಟ್ ಅನ್ನೋ ಫಾರ್ಮುಲಾ ಯೂಸ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಇನ್ನೊಂದು ಫಾರ್ಮುಲಾ ಹೇಳಬೇಕಾಗುತ್ತೆ ಸರ್, ಫಿಕ್ಸ್ ಕಾಸ್ಟ್ ಗೊತ್ತಿಲ್ಲ ಅಂದ್ರೆ ಈ ಫಾರ್ಮುಲಾ ಆಗ್ತದೆ. ಸಪೋಸ್ ವೇರಿಯಬಲ್ ಕಾಸ್ಟ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು? ಆಗ ಲಾಸ್ಟ್ ಎ ಬಿ ಸಿ ಡಿ ಇ, ಇದಕ್ಕೆ ಫಾರ್ಮುಲಾ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂತ ಕರೀತೀವಿ. ನೋಡಿ, ಇಲ್ಲಿ ಸೇಲ್ಸ್ ಗೊತ್ತಿರುತ್ತೆ, ಫಿಕ್ಸ್ ಕಾಸ್ಟ್ ಗೊತ್ತಿರುತ್ತೆ, ಪ್ರಾಫಿಟ್ ಗೊತ್ತಿರುತ್ತೆ. ಏನ್ ಕ್ಯಾಲ್ಕುಲೇಟ್ ಮಾಡಬಹುದು? ಈಸಿಯಾಗಿ ವೇರಿಯಬಲ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಇದು ಲಾಸ್ಟ್, ಸೇಲ್ಸ್ ಇಷ್ಟ ಬೇಕಾದ್ರೆ ಎಷ್ಟು ಪ್ರಾಫಿಟ್ ಮಾಡಬೇಕು, ಇಷ್ಟು ಪ್ರಾಫಿಟ್ ಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡಬೇಕು, ಅದಕ್ಕೆ ಫಾರ್ಮುಲಾ. ನೆಕ್ಸ್ಟ್, ಮಾರ್ಜಿನ್ ಆಫ್ ಸೇಫ್ಟಿ ಮಾಡಬೇಕು. ಆಕ್ಚುಯಲ್ ಸೇಲ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಬ್ರೇಕ್ ಇವನ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಆಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್ ಮಾರ್ಜಿನ್ ಆಫ್ ಸೇಫ್ಟಿ ಆಗುತ್ತೆ. ಸಪೋಸ್ ಆಕ್ಚುಯಲ್ ಸೇಲ್ಸ್ ಗೊತ್ತಿಲ್ಲ, ಬ್ರೇಕ್ ಇವನ್ ಸೇಲ್ಸ್ ಗೊತ್ತಿಲ್ಲ, ಆದ್ರೆ ಏನ್ ಬೇಕು? ಮಾರ್ಜಿನ್ ಆಫ್ ಸೇಫ್ಟಿ ಬೇಕು. ಆವಾಗ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಫಾರ್ಮುಲಾ ವಿ ಕ್ಯಾನ್ ಫೈಂಡ್ ಔಟ್ ದ ಮಾರ್ಜಿನ್ ಆಫ್ ಸೇಫ್ಟಿ. ನಾವು ಈಗ ಒಂದು ಚಿಕ್ಕದೊಂದು ಪ್ರಾಬ್ಲಮ್ ನ ಟ್ರೈ ಮಾಡೋಣ. ಓಕೆನಾ? ಈಗ ಪ್ರಾಬ್ಲಮ್ ನ ಟ್ರೈ ಮಾಡಬೇಕು ಅಂದ್ರೆ ಈ ಬೋರ್ಡ್ ನಲ್ಲಿ ಇರೋದನ್ನ ಹಳಸ್ಬೇಕು, ಹಾಗೆ ನಿಮ್ಗೆ ಕ್ವಶನ್ ಕೂಡ ಹೇಳಬೇಕಾಗುತ್ತೆ. ಕರೆಕ್ಟಾ? ನನ್ನ ಹತ್ರ ಕೆಲವು ಕ್ವಶನ್ಸ್ ಇದೆ, ನಾನು ಆ ಕೆಲವು ಕ್ವಶನ್ಸ್ ನ ನಾನು ಡಿಕ್ಟೇಟ್ ಮಾಡ್ತೀನಿ. ನೀವೆಲ್ಲರೂ ಪೇಪರು ಪೆನ್ನು ಇಟ್ಕೊಂಡ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ, ಯಾಕೆಂದ್ರೆ ತುಂಬಾ ಈಸಿಯಾಗಿ ಅರ್ಥ ಆಗುವಂತ ಕಾನ್ಸೆಪ್ಟ್. ಫಾರ್ಮುಲಾಸ್, ಟೂ ಮಿನಿ ಫಾರ್ಮುಲಾಸ್ ಇರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ, ಅದೇ ನೀವು ಪ್ರಾಬ್ಲಮ್ಸ್ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಈ ಸೆಷನ್ ಅಲ್ಲಿ ಒಂದು ಮೂರರಿಂದ ನಾಲ್ಕು ಪ್ರಾಬ್ಲಮ್ ಮಾಡ್ತೀನಿ, ನೆಕ್ಸ್ಟ್ ಸೆಷನ್ ಅಲ್ಲಿ ಒಂದು 14 ಮಾರ್ಕ್ಸ್ ಒಂದು 5 ಪ್ರಾಬ್ಲಮ್ ಹೇಳ್ಕೊಡ್ತೀನಿ. ಎಲ್ಲ ಎಕ್ಸಾಮಿನೇಷನ್ಸ್ ಹೇಳ್ಕೊಡ್ತೀನಿ, ತೊಂದರೆ ಹೇಳ್ಬಿಡೋ ಅವಶ್ಯಕತೆ ಇಲ್ಲ. ಈಗ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಅವನೇನ್ ಹೇಳಿದ್ದಾನೆ ಅಂದ್ರೆ, ಡಿಟರ್ಮೈನ್ ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಿದ. ಏನಂತ ಹೇಳಿದ್ದಾನೆ? ಕ್ಯಾಲ್ಕುಲೇಟ್ ದಿ ಬ್ರೇಕ್ ಈವನ್ ಪಾಯಿಂಟ್ ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಅಂತ ಹೇಳಿದ್ದಾರೆ. ಏನೇನ್ ಕೊಟ್ಟಿದ್ದಾನೆ ಅಂದ್ರೆ, ಸೇಲ್ಸ್ ರುಪೀಸ್ 3 lakhs, ಫಿಕ್ಸ್ಡ್ ಎಕ್ಸ್ಪೆನ್ಸಸ್ 75,000, ಡೈರೆಕ್ಟ್ ಮೆಟೀರಿಯಲ್ಸ್ 1 lakh, ಡೈರೆಕ್ಟ್ ಲೇಬರ್ 60,000, ಡೈರೆಕ್ಟ್ ಎಕ್ಸ್ಪೆನ್ಸಸ್ 40,000. ನಾವು ಅವ್ನು ಕೊಟ್ಟಿರೋ ಕ್ವಶನ್ ಇದೆ, ಇಷ್ಟ ಹೇಳಿದ್ರು. ಏನಂತ ಹೇಳಿದ್ದಾರೆ? ಕ್ಯಾಲ್ಕುಲೇಟ್ ಬ್ರೇಕ್ ಇವನ್ ಪಾಯಿಂಟ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ಸೇಲ್ಸ್ 3 lakhs ಅಂತೆ, ಫಿಕ್ಸ್ಡ್ ಕಾಸ್ಟ್ ಅಥವಾ ಎಕ್ಸ್ಪೆನ್ಸಸ್ 75,000 ಅಂತೆ, ಡೈರೆಕ್ಟ್ ಮೆಟೀರಿಯಲ್ 1 lakh ಅಂತೆ, ಡೈರೆಕ್ಟ್ ಲೇಬರ್ 60,000, ಡೈರೆಕ್ಟ್ ಎಕ್ಸ್ಪೆನ್ಸಸ್ 40,000. ಈಗ ನಮಗೆ ಫಸ್ಟ್ ಫಾರ್ಮುಲಾ ಆಗ್ತದೆ ನೋಡಿ. ಎಲ್ಲಾದ್ರೂ ಸೇಲ್ಸ್ ಪರ್ ಯೂನಿಟ್ ಕೊಟ್ಟಿದ್ದಾನ?
ಕೊಟ್ಟಿಲ್ಲ. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿದ್ದಾರ? ಕೊಟ್ಟಿಲ್ಲ. ಅವಾಗಾದ್ರೆ ಏನ್ ಮಾಡ್ಬೇಕು ನಾವು? ಫಸ್ಟ್ ಪಿವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಪಿವಿ ರೇಷಿಯೋ ಮಾಡ್ಬೇಕಾದ್ರೆ ಏನಂತ ಫಾರ್ಮುಲಾ ಹೇಳ್ಕೊಟ್ಟೆ? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಅಂತ ಹೇಳ್ತೇವೆ. ಕರೆಕ್ಟಾ? ಹಾಗಾದ್ರೆ ಸೇಲ್ಸ್ ಕೊಟ್ಟಿದ್ದಾನ? ಎಸ್ ಕೊಟ್ಟಿದ್ದಾನೆ, 3 lakhs ಅಂತ ಹೇಳಿದಾನೆ. ಮೈನಸ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಅಲ್ಲಿ ಏನೇನು ಅಂತ ಹೇಳಿದೆ? ಬಿಗಿನಿಂಗ್ ಅಲ್ಲೇ ಹೇಳಿದೆ, ವೇರಿಯಬಲ್ ಕಾಸ್ಟ್ ಈಸ್ ನಥಿಂಗ್ ಬಟ್ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿದೆ. ಹಾಗಾದ್ರೆ ಡೈರೆಕ್ಟ್ ಮೆಟೀರಿಯಲ್ 1 lakh, ಡೈರೆಕ್ಟ್ ಲೇಬರ್ ಈಸ್ 60,000 ಅಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಈಸ್ 40,000 ಅಂಡ್ ದ ಸೇಲ್ಸ್ ರಿಮೈನ್ ಸೇಮ್ ಆಸ್ 3 lakh rupees ಇಂಟು 100. ಈಗ 1 lakh 60, 2 lakhs, ಸೊ ದಟ್ ಮೀನ್ಸ್ 3 lakhs divided minus 2 lakhs divided by 3 lakhs into 100. Now 1 lakh, that is 3 lakh minus 2 lakh is 1 lakh divided by 3 lakhs into 100 is nothing but 33.33% athava or 1/3 anta helthivi. Yenu helthivi? 1/3. Iga pv ratio calculate maadu. What is the next step? We have to find out what is that break even point. Adhe ana question namge. Iga break even point na illi helikottini. Say b, break even point namge units kottilla alva, adike in rupees alle maadbeku. Break even point is equals to fixed cost divided by pv ratio. Correct ah? Fixed cost kottidana problem alle, fixed cost kottidane. ಹಾಗಾದ್ರೆ 75,000 ಪಿ ವಿ ರೇಷಿಯೋ ಎಷ್ಟು ಬಂದಿದೆ? 33.33 ಅಂತ ಹೇಳ್ತಾರೆ. ಅಥವಾ ಏನಂತ ಬರೀಬಹುದು? 1/3 ಅಂತ ಬರೀಬಹುದು. 1/3 ನ ನಾನು ಡಿವೈಡೆಡ್ ಬೈ 1 × 3 ಅಂತ ಕರಿತೀನಿ. ಯಾಕೆ ಅಂದ್ರೆ 75,000 ಡಿವೈಡೆಡ್ ಬೈ 1/3, ಈ 1/3 ಈ ಕಡೆ ಬಂದ್ರೆ ಏನಾಗುತ್ತೆ? 3/1 ಆಗುತ್ತೆ. ಹಾಗಾದ್ರೆ ಎಷ್ಟಾಯ್ತು? 2,25,000 ರುಪೀಸ್ ಆಯ್ತು. ಇದನ್ನ ಏನಂತ ಹೇಳ್ತೀವಿ? ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್. ಇದರ ಅರ್ಥ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್? ಅಂದ್ರೆ ಇಲ್ಲಿರ್ತಕ್ಕಂಥ ಮ್ಯಾನುಫ್ಯಾಕ್ಚರರ್ ಯಾರಿದ್ದಾರೆ, ಟ್ರೇಡರ್ ಯಾರಿದ್ದಾರೆ, ಇವನು 2,25,000 ರುಪೀಸ್ ಅಷ್ಟು ಸೇಲ್ಸ್ ಮಾಡಿದ್ರೆ 1 rupee ಪ್ರಾಫಿಟ್ ಬರಲ್ಲ, 1 rupee ಲಾಸು ಬರಲ್ಲ. ಹಾಗಾದ್ರೆ ಅವ್ ಏನಾದ್ರೂ ಹೆಚ್ಚಿಗೆ ಪ್ರಾಫಿಟ್ ಮಾಡಿದ್ರೆ, ಹೆಚ್ಚಿಗೆ ಸೇಲ್ಸ್ ಮಾಡಿದ್ರೆ ಮಾತ್ರ ಪ್ರಾಫಿಟ್ ಬರುತ್ತೆ. 2,25,000 ಗಿಂತ ಕಡಿಮೆ ಸೇಲ್ ಮಾಡಿದ್ರೆ ಖಂಡಿತ ಅವ್ರಿಗೆ ಲಾಸ್ ಆಗುತ್ತೆ. ಅಂದ್ರೆ 2,25,000 ರುಪೀಸ್ ಸೇಲ್ಸ್ ಮಾಡಿದ್ರೆ ಪ್ರಾಫಿಟ್ ಬರಲ್ಲ, ಲಾಸು ಬರಲ್ಲ. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಪಕ್ಕ ಪ್ರಾಫಿಟ್ ಬರುತ್ತೆ, ಅದಕ್ಕಿಂತಲೂ ಕಡಿಮೆ ಮಾಡೋದಂತಕೊಳ್ಳಿ, ಗ್ಯಾರಂಟಿ ಲಾಸ್ ಆಗುತ್ತೆ. ಇದನ್ನೇ ನಾವು ಬ್ರೇಕ್ ಇವನ್ ಪಾಯಿಂಟ್ ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡಿದ್ವಿ. ಈಗ ಐ ಹೋಪ್ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅನ್ಸುತ್ತೆ. ದಯವಿಟ್ಟು ಪೇಪರ್ ಪೆನ್ ತಗೊಳ್ಳಿ, ಕ್ವಶನ್ ಬರ್ಕೊಳ್ಳಿ, ಆನ್ಸರ್ ನ ಕೂಡ ಬರ್ಕೊಳ್ಳಿ. ಅರ್ಥ ಆಗಿಲ್ಲ ಅಂತಂದ್ರೆ ಪೌಸ್ ಮಾಡ್ಕೊಳ್ಳಿ, ಇನ್ನೊಂದ್ಸರಿ ರಿವೈಂಡ್ ಮಾಡ್ಕೊಳ್ಳಿ, ಸೋ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಇನ್ನೊಂದು ಕ್ವಶನ್ ಬರೋಣ. ಇನ್ನೊಂದು ಕ್ವಶನ್ ಏನೇನಿದೆ ಅಂತ ನೋಡೋಣ. ಓಕೆನಾ? ಇನ್ನೊಂದು ಕ್ವಶನ್ ತಗೊಳಕ್ ಮುಂಚೆ ಬ್ರೇಕ್ ಏನು ಬೇಡ, ಓಕೆನಾ? ಹಾಗೆ ಹೇಳ್ಕೊಟ್ಬಿಡ್ತೀನಿ. ಸೊ ಬ್ರೇಕ್ ತಗೊಳ್ಳೋಷ್ಟು ಟೈಮ್ ಇಲ್ಲ. ಈಗ ಕ್ಯಾಲ್ಕುಲೇಟ್ ಬ್ರೇಕ್ ಇವನ್ ಪಾಯಿಂಟ್. ಕ್ಯಾಲ್ಕುಲೇಟ್ ಬ್ರೇಕ್ ಇವನ್ ಪಾಯಿಂಟ್ ಫ್ರಮ್ ದ ಫಾಲೋಯಿಂಗ್ ಇನ್ಫೋ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನೇನು ಕೊಟ್ಟಿದ್ದಾನೆ? ಫಸ್ಟ್ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾನೆ? 3 lakh rupees ಕೊಟ್ಟಿದ್ದಾನೆ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಅಂತ ಹೇಳಿದ್ದಾನೆ. ಎಷ್ಟು ಅಂತ ಹೇಳಿದ್ದಾನೆ ಅಂದ್ರೆ 21 rupees ಅಂತ ಹೇಳಿದ್ದಾನೆ. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಅಂತ ಹೇಳಿದ್ದಾನೆ. ಎಷ್ಟು ಅಂತ ಹೇಳಿದ್ದಾನೆ? 16 rupees ಪರ್ ಯೂನಿಟ್ ಅಂತ ಹೇಳಿದ್ದಾನೆ. 16 rupees ಪರ್ ಯೂನಿಟ್ ಅಂತ ಹೇಳಿದ್ದಾನೆ. ಈಗ ಇದರ ಸಹಾಯದಿಂದ ವಿ ಹ್ಯಾವ್ ಟು ಫೈಂಡ್ ಔಟ್ ಬ್ರೇಕ್ ಇವನ್ ಪಾಯಿಂಟ್. ಹೆಂಗ್ ಮಾಡೋದು? ತಲೆ ಕೆಡಿಸ್ಕೋಬೇಡಿ. ಫಾರ್ಮುಲಾ ನಂಬರ್ 1 ಏನಂತ ಹೇಳಿದೀನಿ? ಯಾವುದೇ ಪ್ರಾಬ್ಲಮ್ ಉಂಟು, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಿದ್ದು, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿದ್ರೆ ನಾವೇನ್ ಮಾಡಬೇಕು?
ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ಕರೆಕ್ಟ್? ಹಾಗಾದ್ರೆ ನೋಡೋಣ ಹೆಂಗ್ ಮಾಡೋದು ಅಂತ. ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಈಗ ಫಿಕ್ಸ್ ಕಾಸ್ಟ್ ಇದೆ 3 lakhs ಇದೆ, ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸಸ್ ಇದೆ 21 rupees ಇದೆ, ವೇರಿಯಬಲ್ ಎಷ್ಟಿದೆ 16 rupees ಇದೆ. ಹಾಗಾದ್ರೆ 3 lakhs 21 ಅಲ್ಲಿ 16 ಆದ್ರೆ ಎಷ್ಟು ಗೊತ್ತಿಲ್ವಾ? 5 rupees. ಕರೆಕ್ಟಾ? ಹೌದು ಸರ್. ಇದನ್ನ ಹೆಂಗ್ ಸರ್ ಡಿವೈಡ್ ಮಾಡೋದು? ಕ್ಯಾಲ್ಕುಲೇಟರ್ ತಗೋಬೇಡಿ. 5 ಫಿಫ್ತ್ ಮಗಿ ಬರುತ್ತೆ ಅಲ್ವಾ ಟೇಬಲ್, ಸಿ 5 1s 5 6s. ಹಾಗಾದ್ರೆ 60,000 ಯೂನಿಟ್ಸ್ ಬಂತು. ಅಂದ್ರೆ 60,000 ಯೂನಿಟ್ಸ್ ನ ನೀವೇನಾದ್ರೂ ಸೇಲ್ ಮಾಡಿದ್ರೆ 1 rupee ಲಾಭನೂ ಬರಲ್ಲ, 1 rupee ನಷ್ಟ ಆಗಲ್ಲ. ನೋ ಪ್ರಾಫಿಟ್ ನೋ ಲಾಸ್ ಇಫ್ ಯು ಸೆಲ್ 60,000 ಯೂನಿಟ್ಸ್. ಸಪೋಸ್ ಇಫ್ ಯು ಸೆಲ್ ಮೋರ್ ದನ್ 60,000 ಯೂನಿಟ್ಸ್ ಯು ಗೆಟ್ ಪ್ರಾಫಿಟ್. ಇಫ್ ಯು ಸೆಲ್ ಬಿಲೋ 60,000 ಡೆಫಿನೆಟ್ಲಿ ಯು ವಿಲ್ ಗೆಟ್ ಲಾಸ್. ಕರೆಕ್ಟಾ? ಈಗ ನಂದೊಂದು ಕ್ವಶ್ಚನ್ ಇದೆ. ಪ್ರಾಬ್ಲಮ್ ನಲ್ಲಿ ಕ್ಯಾಲ್ಕುಲೇಟ್ ಬ್ರೇಕ್ ಈವನ್ ಪಾಯಿಂಟ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಇನ್ ಯೂನಿಟ್ಸ್ ಅಂಡ್ ಆಲ್ಸೋ ಇನ್ ಸೇಲ್ಸ್ ಅಂತ ಕೇಳಿರ್ತಾನೆ. ಎರಡು ಕ್ವಶನ್ ಕೇಳಿದ್ದಾರೆ ನೋಡಿ. ಇದೇ ಇನ್ಫಾರ್ಮೇಶನ್ ಇದೇ ಪ್ರಾಬ್ಲಮ್ನೆ ಕ್ಯಾಲ್ಕುಲೇಟ್ ಬ್ರೇಕ್ ಈವನ್ ಪಾಯಿಂಟ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಇನ್ ಯೂನಿಟ್ಸ್ ಅಂಡ್ ಆಲ್ಸೋ ಇನ್ ರುಪೀಸ್ ಅಥವಾ ಸೇಲ್ಸ್ ಅಂತ ಕೇಳ್ತೇನೆ. ಇದು ಕೊಟ್ಟಿಲ್ಲ ಅಂದ್ರೆ, ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ನಾವು ಬ್ರೇಕ್ ಈವನ್ ಪಾಯಿಂಟ್ ಯೂನಿಟ್ಸ್ ಅಲ್ಲೇ ಮಾಡೋದು. ಯಾಕೆ ಅಂತ ಹೇಳಿದ್ರೆ ದೇರ್ ಇಸ್ ನೋ ಅದರ್ ವೇ. ಆದ್ರೆ ಯೂನಿಟ್ಸ್ ಅಲ್ಲಿ ಮಾಡಿದ್ಮೇಲೆ ಸರ್ ರುಪೀಸ್ ಅಲ್ಲಿ ಹೆಂಗ್ ಸರ್ ಮಾಡೋದು? ನೀವೇ ಹೇಳಿದ್ರಲ್ವಾ, ಯೂನಿಟ್ಸ್ ಅಲ್ಲಿ ಕೊಟ್ಟಾಗ ಸೆಲ್ಲಿಂಗ್ ಪ್ರೈಸ್ ವೇರಿಯಬಲ್ ಕಾಸ್ಟ್, ಬ್ರೇಕ್ ಈವನ್ ಪಾಯಿಂಟ್ ಯೂನಿಟ್ಸ್ ಎಲ್ಲ ಮಾಡೋಕ್ಕಾಗೋದು. ಹಾಗಾದ್ರೆ ರುಪೀಸ್ ಅಲ್ಲಿ ಹೆಂಗ್ ಸರ್ ಮಾಡೋದು? ವೆರಿ ಸಿಂಪಲ್, ಓಕೆನಾ? ಬ್ರೇಕ್ ಈವನ್ ಪಾಯಿಂಟ್ ಇನ್ ರುಪೀಸ್ ಇಸ್ ಈಕ್ವಲ್ಸ್ ಟು ಬಿಇಪಿ ಇನ್ ಯೂನಿಟ್ಸ್ ಇಂಟು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಈ ಫಾರ್ಮುಲಾ ಅಂದ್ರೆ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಎಷ್ಟು ಬಂದಿದೆ? 60,000 ಬಂದಿದೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 21 rupees ಇದೆ. ಕರೆಕ್ಟಾ? ಈಗ ಎಷ್ಟು ಬರುತ್ತೆ ಮಗ್ಗಿ ಬಂದ್ರೆ ಹೇಳಿ, ಇಲ್ಲ ಅಂದ್ರೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು. ಆದ್ರೂ ಹೇಳ್ಕೊಡ್ತೀನಿ, 60,000 × 1 = 60,000, 6 2s 12, 1,26,000. 1,26,000, 1,80,000, ಸಾರಿ. ಕ್ಯಾನ್ ಯು ಚೆಕ್ ಅಂಡ್ ಟೆಲ್? ಕ್ಯಾನ್ ಯು ಚೆಕ್? 60,000 × 21 = 1,26,000 or 1,80,000, it comes to 1,60,000. Very good guys, because sometimes numbers will change, make some differences manually. No problem, use calculator if you are getting confused. Okay, so 60,000 × 21 = 1,60,000. Now we understood, if we want to calculate break-even point in units, if selling price and variable cost per unit is given, when you ask to calculate break-even point in rupees or sales also, we got to know how to calculate. So please, ellaru paper pencil tagoli, pen tagoli, clean a question barkoli, answers kuda barkoli, okay na? Iga we'll try to go for next problem. ಓಕೆ ಫೈನ್. ಈಗ ಒಂದು ಸ್ವಲ್ಪ ಡಿಫರೆಂಟ್ ಆಗಿದೆ ಕ್ವಶನ್ ಹೋಗೋಣ. ಈಗ ಕ್ವಶನ್ ನಾನು ಬೋರ್ಡ್ನಲ್ಲಿ ಬರೀತೀನಿ, ಸೊ ದಟ್ ಈಸಿಯಾಗಿ ನಾವು ಸಾಲ್ವ್ ಮಾಡೋಣ. ಈಗ ಫ್ರಮ್ ದ ಫಾಲೋಯಿಂಗ್ ಡಾಟಾ ಕ್ಯಾಲ್ಕುಲೇಟ್ break even point number 1, number 2, number of units that must be sold to earn
profit of rupees 1,50,000. Now let us see what are the things he is given. Selling price per unit 50, variable manufacturing cost per unit rupees 25, variable selling cost per unit rupees 5, fixed factory overheads rupees 1,80,000, fixed selling expenses rupees 20,000. Now ಕೊಟ್ಟಿರೋ ಇನ್ಫಾರ್ಮೇಶನ್ ಇದು. ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡೋಣ ನೋಡೋಣ. ಏನೇನ್ ಕೇಳಿದ್ದಾರೆ? ಬ್ರೇಕ್ ಇವನ್ ಪಾಯಿಂಟ್ ಎಷ್ಟು? Number of units that must be sold to earn a profit of 1,50,000. Andre 1,50,000 rupees profit madbekadre eshtu units na sale madbeku anta kelidru. Number of units that must be sold anta kelidare. Iga first namage kottiro information nodana. Yen kottidare? Selling price per unit 50 rupees anta kottidare. Variable manufacturing cost 25 rupees. Variable selling cost 5 rupees. Fixed factory overheads. Fixed factory overheads. 1,80,000. Fixed selling expenses 20,000. Andre variable cost, fixed cost. One thing is that you can do it. First, variable cost. Variable cost manufactured 25. Variable selling is 5. Total is 20 ರುಪೀಸ್ ಆಯ್ತು. ಅದೇ ತರ ಫಿಕ್ಸ್ ಕಾಸ್ಟ್ ಮಾಡೋಣ. ಫಿಕ್ಸ್ಡ್ ಫ್ಯಾಕ್ಟರಿ ಓವರ್ ಹೆಡ್ ಎಷ್ಟು ಬರ್ತಿದೆ? 1,80,000. ಕರೆಕ್ಟಾ? ಹಾಗೆ ಫಿಕ್ಸ್ ಸೆಲ್ಲಿಂಗ್ ಎಷ್ಟಿದೆ? 20,000. ಇದು ಟೋಟಲ್ ಎಷ್ಟಾಯ್ತು? 2,00,000 ಆಯ್ತು. ಹಾಗಾದ್ರೆ ಡೈರೆಕ್ಟ್ ಆಗಿ ಹೋಗೋಣ ಯಾವುದಕ್ಕೆ? ಬ್ರೇಕ್ ಇವನ್ ಪಾಯಿಂಟ್ ಮಾಡೋಣ. ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್. ಕರೆಕ್ಟ್ ಅಲ್ವಾ? ಯಾಕೆಂದ್ರೆ ಪರ್ ಯೂನಿಟ್ ಕೊಟ್ಟಾಗ ಯೂನಿಟ್ಸ್ ಅಲ್ಲ ಮಾಡೋಣ. ಏನ್ ಫಾರ್ಮುಲಾ? ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಎಲ್ಲರೂ ಕ್ಯಾಲ್ಕುಲೇಟರ್ ರೆಡಿ ಮಾಡ್ಕೊಳ್ಳಿ. ಯಾಕೆಂದ್ರೆ ಕ್ಯಾಲ್ಕುಲೇಟರ್ ರೆಡಿ ಮಾಡ್ಕೊಂಡ್ರೆ ನಾನು ಹೇಳೋದಕ್ಕೆ ಮುಂಚೆ ನೀವೇ ಹೇಳ್ಬೋದು. ಕರೆಕ್ಟಾ? ಸೊ ಹಾಗಂದ್ರೆ ಫಿಕ್ಸ್ ಕಾಸ್ಟ್ ಎಷ್ಟಿದೆ? 2,00,000 ಇದೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 50 rupees ಇದೆ. ವೇರಿಯಬಲ್ ಕಾಸ್ಟ್ ಎಷ್ಟಿದೆ? 20 rupees ಇದೆ. ಸಾರಿ, 25 + 5 = 30 rupees ಅಲ್ವಾ? ಅದಕ್ಕೆ ಹೇಳಿದ್ದು ಕ್ಯಾಲ್ಕುಲೇಟರ್ ರೆಡಿ ಮಾಡ್ಕೊಳ್ಳಿ ಅಂತ. ಸೊ ಈಗ 2,00,000 ಡಿವೈಡೆಡ್ ಬೈ 50 - 30. ಹಾಗಾದ್ರೆ 2,00,000 ಡಿವೈಡೆಡ್ ಬೈ 20 rupees ಆಯಿತು. ಈಗ 1 0 1 0 ಕ್ಯಾನ್ಸಲ್. 2 1s 2 1s ಹಾಗಾದ್ರೆ 1 2 3 4 0s. ಹಾಗಾದ್ರೆ 10,000 ಯೂನಿಟ್ಸ್ ಆಯಿತು. ಕರೆಕ್ಟಾ? ಅಂದ್ರೆ ಫಸ್ಟ್ ಕ್ವಶನ್ ಆನ್ಸರ್ ಮಾಡಿದ್ವಿ. ಎಸ್, ಕರೆಕ್ಟ್. ಎರಡನೇ ಕ್ವಶನ್ ಏನಂತ ಹೇಳಿದಾನೆ? ನಂಬರ್ ಆಫ್ ಯೂನಿಟ್ಸ್ ದಟ್ ಮಸ್ಟ್ ಬಿ ಸೋಲ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 1,50,000. ಅಂದ್ರೆ 1,50,000 ರುಪೀಸ್ ಪ್ರಾಫಿಟ್ ಬೇಕಾದ್ರೆ ಎಷ್ಟು ಯೂನಿಟ್ಸ್ ಮಾರಬೇಕು? ನೀವು ನೋಡಿ, 10,000 ಯೂನಿಟ್ಸ್ ಮಾರಿದ್ರೆ ನೋ ಪ್ರಾಫಿಟ್ ನೋ ಲಾಸ್. ಈಗ ನಮ್ಗೆ 1.5 lakh ಪ್ರಾಫಿಟ್ ಬೇಕಂತೆ, ಎಷ್ಟು ಯೂನಿಟ್ ಮಾಡಬೇಕು? ಆ ಕ್ವಶನ್ ಗೆ ಆಲ್ರೆಡಿ ಫಾರ್ಮುಲಾ ಹೇಳಿದ್ದೀನಿ. ಇನ್ನೂ ಒಂದ್ಸರಿ ಹೇಳ್ತೀನಿ. ಬ್ರೇಕ್ ಈವನ್, ಸಾರಿ, ಸೇಲ್ಸ್ ಇಸ್ ಈಕ್ವಲ್ಸ್ ಇನ್ ಯೂನಿಟ್ಸ್ ಅಲ್ಲಿ ಹಾಕೋಣ, ಹಾಕೋಣ ಇನ್ ಯೂನಿಟ್ಸ್. ನಮ್ಗೆ ಅದೇ ಬೇಕಾಗಿರುತ್ತಾನೆ. ಸೇಲ್ಸ್ ಇನ್ ಯೂನಿಟ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಯಾಕೆಂದ್ರೆ ಬೇರೆ ಏನು ವಿಧಿ ಇಲ್ಲ, ಇದೇ ಮಾಡಬೇಕು. ನೋಡೋಣ. ಫಿಕ್ಸ್ ಕಾಸ್ಟ್ ಎಷ್ಟಿದೆ? 2,00,000 ಇದೆ. ಪ್ರಾಫಿಟ್ ಎಷ್ಟು ಬೇಕಂತೆ? 1,50,000 ಬೇಕಂತೆ. ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 50 ಇದೆ. ಇದೆಷ್ಟಿದೆ? 30 ಇದೆ.
ಹಾಗಾದ್ರೆ ಟೋಟಲ್ 3,50,000 ಡಿವೈಡೆಡ್ ಬೈ 20, ಕರೆಕ್ಟ್? ಹಾಗಾದ್ರೆ 1,010 ಕ್ಯಾನ್ಸಲ್. ಸೊ ಹಾಗಾದ್ರೆ ಎಷ್ಟಾಯ್ತು? 35,000 ಡಿವೈಡೆಡ್ ಬೈ 2. 35,000 ಅರ್ಧ ಎಷ್ಟು? 17,500. ಹೌದಾ ಇಲ್ಲೋ? ಹಾಗಾದ್ರೆ ನೀವು 17,500 ಯೂನಿಟ್ಸ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ? 1,50,000 ಬರುತ್ತೆ. ಸೊ ಇವತ್ತು ಒಂದ್ ಮೂರು ಪ್ರಾಬ್ಲಮ್ ಸಾಲ್ವ್ ಮಾಡಿ. ಸಿ ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಈಸಿಯಾಗಿ ಕಲಿಬೇಕು ಅಂದ್ರೆ ಒಂದೇ ಮಾರ್ಗ ಇಲ್ಲ. ಏನು? ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದ್ ಬುಕ್, ಒಂದ್ ಪೆನ್ನು, ಒಂದ್ ಕ್ಯಾಲ್ಕುಲೇಟರ್ ನಿಮ್ಮ ಮುಂದೆ ಇಟ್ಕೊಳ್ಳಿ. ಕ್ಲೀನಾಗಿ ನಾನು ಹೇಳ್ಕೊಟ್ಟಿರೋ ಪ್ರಕಾರ ಫಾರ್ಮುಲಾಸ್ ಫಾಲೋ ಆಗಿ ಯಾವ್ಯಾವ ಪ್ರಾಬ್ಲಮ್ಸ್ ಮಾಡಿದ್ದೀನಿ ಅವೆಲ್ಲ ಕ್ಲೀನಾಗಿ ಬರ್ಕೊಳ್ಳಿ. ಫಸ್ಟ್ ನಾನು ಯಾವ್ಯಾವ ಸ್ಟೆಪ್ ಯಾವ ತರ ಮಾಡಿದ್ದೀನಿ ಅದನ್ನ ಮನೇಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಕ್ಸಾಮಿನೇಷನ್ಗೆ ನಿಮಗೆ ಹೆಚ್ಚು ಕಡಿಮೆ 24 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರ್. 24 ಮಾರ್ಕ್ಸ್, ಕೆಲವು ಸಾರಿ ಜಾಕ್ಪಾಟ್ ತರ 30 ಮಾರ್ಕ್ಸ್ ಬರುತ್ತೆ. ಹೆಂಗೆ ಅಂತ ಹೇಳ್ತೀನಿ. 2 ಮಾರ್ಕ್ಸ್ಗೆ 2 ಕ್ವಶನ್ ಬರುತ್ತೆ, 2 ಅಂದ್ರೆ ಎಷ್ಟಾಯ್ತು? 4 ಮಾರ್ಕ್ಸ್ ಆಯ್ತು. 6 ಮಾರ್ಕ್ಸ್ಗೆ ಒಂದ್ ಕಂಪಲ್ಸರಿ ಕ್ವಶನ್ 6 ಆಯ್ತು. 4+6 ಎಷ್ಟಾಯ್ತು? 10 ಆಯ್ತು. 14 ಮಾರ್ಕ್ಸ್ಗೆ ಒಂದು ಗ್ಯಾರಂಟೀಡ್ ಕ್ವಶನ್, ಅಲ್ಲಿಗೆ 10+14 ಎಷ್ಟಾಯ್ತು? 24 ಆಯ್ತು, ಕರೆಕ್ಟಾ? ಕೆಲವು ಸಾರಿ ಏನ್ ಮಾಡ್ತೇನೆ ಅಂದ್ರೆ ಸೆಕ್ಷನ್ ಸಿ ನಲ್ಲಿ ಲಾಸ್ಟ್ ಕ್ವಶನ್ ಅಲ್ಲಿ ಎ ಬಿ ಅಂತ ಹೇಳಿ 7-7 ಮಾರ್ಕ್ಸ್ ಕೊಡ್ತಾನೆ. ಆಗ 24+7 ಎಷ್ಟಾಯ್ತು? 31 ಮಾರ್ಕ್ಸ್ ಆಯ್ತು. ಆ ತರ ಕೊಟ್ರೆ ನಿಮ್ಗೆ ಜಾಕ್ಪಾಟ್. ಸೊ ನಿಮ್ಗೆ ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆಗಿದ್ರೆ, ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗಿದ್ರೆ, ದಯವಿಟ್ಟು ನಮ್ಮ ಚಾನಲ್ ಸಾಯಿ ಸ್ಟಡಿ ಸರ್ಕಲ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಅಲ್ಲಿ ಈಸಿಯಾಗಿ ಸರ್ಚ್ ಮಾಡಬಹುದು ಸಾಯಿ ಸ್ಟಡಿ ಸರ್ಕಲ್ ಅಂತ ಅಂದ್ರೆ ಬರುತ್ತೆ, ಅಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಲೈಕ್ ಮಾಡೋದೊಂದೇ ಅಲ್ಲ, ದಯವಿಟ್ಟು ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ದಟ್ ನಾನು ಇನ್ನೂ ಬೇಕಾದಷ್ಟು ವಿಡಿಯೋಸ್ ನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಎಕ್ಸಾಮ್ ಟೈಮ್ ಅಷ್ಟೊತ್ತಿಗೆ ನೀವು ಮಾರ್ಜಿನಲ್ ಕಾಸ್ಟಿಂಗು, ಕಾಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ನೂ ಒಂದಷ್ಟು, ಒಂದು 3 ಚಾಪ್ಟರ್ ಅಷ್ಟು ಖಂಡಿತ ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಗೆಲ್ರಿಗೂ 70 out of 70 marks ಬರೋದ್ರ ನೋಡ್ಕೊಡ್ತೀನಿ. ಸೊ ದಟ್ ಈಸಿಯಾಗಿ ಅರ್ಥ ಆಗುತ್ತೆ. ಇನ್ನೂ ಒಂದ್ಸರಿ ಹೇಳ್ತಾ ಇದ್ದೀನಿ, ಸಾಯಿ ಸ್ಟಡಿ ಸರ್ಕಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.